ಸಿಎಂ ಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲು ರೈತರು ಪ್ರದರ್ಶನ ಸಜ್ಜಾಗ್ತಾ ಇದ್ದಾರೆ. ಅನ್ನದಾತರ ಸಮಸ್ಯೆಗೆ ಸರ್ಕಾರ ಸ್ಪಂದನೆ ಮಾಡದೆ ನಿಂತಿರುವ ಹಿನ್ನೆಲೆ ಇದೀಗ ರೈತರು ಸಿಎಂ ಗೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲು ಸಜ್ಜಾಗ್ತಾ ಇದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಪ್ರತಿಭಟನೆಗೆ ರೈತರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ. ರೈತರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಹೀಗಾಗಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡುವ ಮೂಲಕ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಇನ್ನು ಪಾಂಡವಪುರದಲ್ಲಿ ಇವತ್ತು ಜನಸಂಕಲ್ಪ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಜನಸಂಕಲ್ಪ ಯಾತ್ರೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಭಾಗಿಯಾಗಲಿದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲಾಗುತ್ತೆ. ರೈತ ಸಂಘದ ಜಿಲ್ಲಾಧ್ಯಕ್ಷರು ಇದೀಗ ತಮ್ಮ ನೇತೃತ್ವದಲ್ಲಿ ರೈತರ ಮೂಲಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಂಪುಗೌಡ ನೇತೃತ್ವದಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಪ್ಪು ಬಾವುಟ ಪ್ರದರ್ಶನ ಮಾಡದಂತೆ ಪೊಲೀಸರು ಮನವಿಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಬೇಡಿ ಅಂತ ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. 40 ದಿನಗಳಿಂದ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ರೈತರ ಸಮಸ್ಯೆಯನ್ನ ಆಲಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಜನಸಂಕಲ್ಪ ಯಾತ್ರೆ ಅನ್ನುವಂತಹ ಯಾತ್ರೆಯನ್ನ ಮಾಡ್ತಾ ಇದೆ. ಜನಸಂಕಲ್ಪ ಯಾತ್ರೆಯ ಹೆಸರು ಮೊದಲು ಜನಸ್ಪಂದನ ಅಂತ ಇತ್ತು. ಜನರಿಗೆ ಸ್ಪಂದನೆಯನ್ನೇ ಕೊಡದೇ ಇರುವಾಗ, ರೈತರಿಗೆ ಸ್ಪಂದನೆಯನ್ನೇ ಕೊಡದೇ ಇರುವಾಗ, ಆ ರೈತರ ಸಮಸ್ಯೆಯನ್ನ ಆಲಿಸದೇ ಇದ್ದಾಗ ಇದ್ಯಾವ ರೀತಿಯಾದಂತಹ ಜನಸಂಕಲ್ಪ ಯಾತ್ರೆ ಅಂತ ಇದೀಗ ರೈತರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಸಂಘದ ಮುಖಂಡರಾಗಿರುವ ಗೋವಿಂದೇಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದೇಗೌಡ ಅವರೇ, ನಮಸ್ಕಾರ. ನಮಸ್ತೆ. ಈಗ ಪ್ರಮುಖವಾಗಿ ನಾವು ನೋಡೋದಾದ್ರೆ 40 ದಿನ ಆಯಿತು ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತರು ತಮ್ಮದೇ ಆದಂತಹ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಆಲಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಕಪ್ಪು ಬಾವುಟ ಪ್ರದರ್ಶನಕ್ಕೂ ಸಜ್ಜಾಗಿದ್ದೀರಿ ಅಂತ ಕೇಳಲ್ಪಟ್ವಿ. ಈಗ ಯಾವ ರೀತಿ ನಿಮ್ಮ ಹೋರಾಟ ನಡೀತಾ ಇದೆ, ನಿಮ್ಮ ಹೋರಾಟದ ಉದ್ದೇಶವೇನು, ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳೇನು ಅಂತ? ಸರ್, ನಮಗೇನಂತಂದ್ರೆ ಎಲ್ಲವೂ ಕೂಡ ಏನಾಗಿದೆ, ಈಗ ರೈತರು ಕೃಷಿನ ಮಾಡಬೇಕೆ ಅಥವಾ ಕೈ ಬಿಡಬೇಕೆ ಅನ್ನೋದು ಒಂದು ಗೊಂದಲದಾಗಿದ್ದೀರ. ಯಾಕೆ ಅಂತಂದ್ರೆ ಸರ್ಕಾರ ನಾವು ಏನು ವೆಚ್ಚ ಮಾಡ್ಕೊಂಡು ಶ್ರಮ ಪಟ್ಟು ಕಬ್ಬನ ಬೆಳೆದು ಕಾರ್ಖಾನೆಗಳು ಸರಬರಾಜು ಮಾಡ್ತೀವಿ, ಆ ಕನಿಷ್ಠ ಅದರಲ್ಲಿ ನಮ್ಗೆ ಹಾಕಿದ್ದು ಹೂಡಿರ್ತಕ್ಕಂಥ ಬಂಡವಾಳನೇ ವಾಪಸ್ ಬರದೇ ಇರ್ತಕ್ಕಂಥ ಸ್ಥಿತಿ ಇವತ್ತು ಸರ್ಕಾರ ನಮ್ಮನ್ನು ತಗೊಂಡೋಗ್ತಾ ಇದೆ. ಹಾಗಿದ್ಮೇಲೆ ಇದನ್ನ ಇಟ್ಕೊಂಡು ನಾವು ಸರ್ಕಾರದ ವಿರುದ್ಧ ನಾವು ಚಳುವಳಿನೂ ಮಾಡಿ ಆಯ್ತು, ಮುಖ್ಯಮಂತ್ರಿಯವ್ರನ್ನು ಕೂಡ ಭೇಟಿ ಮಾಡಿ ಆಯ್ತು, ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿ ಆಯ್ತು, ಎಲ್ಲರೂ ಕೂಡ ಮಾತನಾಡಿ ಎಲ್ಲ ಬರೀ ಸಿಹಿ ಸುದ್ದಿ ಕೊಡ್ತೀವಿ ಇನ್ನೊಂದು ವಾರದಲ್ಲಿ, ಸಿಹಿ ಸುದ್ದಿ ಕೊಡ್ತೀವಿ ಒಂದು ವಾರದಲ್ಲಿ ಅಂತ ಹೇಳ್ತಾರೆ ಬರ್ತು. ಅದರಲ್ಲಿ ನಮಗೆ ಅವ್ರು ಇದುವರೆಗೂ ಕೂಡ ಸಿಹಿ ಸುದ್ದಿಯನ್ನ ಮಾತನೇ ಇಲ್ವಲ್ಲ, ಏನ್ ಮಾಡೋಣ ಅಂತ. ಅದು 50 ರೂಪಾಯಿಗಳನ್ನ ಸಕ್ಕರೆ ಕಾರ್ಖಾನೆಗಳಿಂದ ಬರ್ತಕ್ಕಂಥ ಆದಾಯದಲ್ಲಿ 50 ರೂಪಾಯಿಗಳನ್ನ ಕೊಡೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳ್ತಾರೆ. ಆದ್ರೆ 50 ರೂಪಾಯಿ ಅಂದಾಗ ಇಲ್ಲಾಗ್ಲೇ ಕಬ್ಬು ಕಟಾವ್ಗೆ ಕಟಾವ್ ಬೆಚ್ಚನೆ ಒಂದು ತನಗ ಅವ್ರು 50 ರೂಪಾಯಿ ಕೊಡ್ತೀವಿ ಅಂತ ಕೂಡಲೇ ಆಗಿದ್ 150 ರೂಪಾಯಿ ಜಾಸ್ತಿ ಆಯ್ತು. ಹಾಗಿದ್ಮೇಲೆ ನಾವು ಬರೀ ಸರ್ಕಾರದ ಕಡೆಯಿಂದ ನಾವು ಬರೀ ಭಿಕ್ಷೆನೆ ನಿರೀಕ್ಷೆ ಮಾಡ್ತೀವ ಅಂತ. ನಾವೆಂದೂ ಕೂಡ ನಾವು ಭಿಕ್ಷಕರಲ್ಲ, ನಾವೇನು ಕೂಡ ಅನ್ನದಾತರು, ಈ ದೇಶಕ್ಕೆ ಅನ್ನ ಕೊಡ್ತಾ ಇರ್ತಕ್ಕಂಥ ಜನ. ನಮಗೆ ಭಿಕ್ಷೆ ಅಂತಕ್ಕಂತ ವಿಚಾರಗಳು ಬೇಕಾಗಿಲ್ಲ. ಆದ್ರಿಂದ ನಮಗೆ ನ್ಯಾಯಯುತವಾದಂತ ನಮಗೆ ಬೆಲೆಯನ್ನ ನಿರ್ಧಾರ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಹೋರಾಟ. ಅಲ್ಲ, ಅನೇಕ ಸಂದರ್ಭಗಳಲ್ಲೂ ಕೂಡ ನಾವು ಕೇಳಲ್ಪಡ್ತೀವಿ, ಸರ್ಕಾರ ಒಂದು ವೇಳೆ ಕೊಟ್ಟುಬಿಟ್ರೆ, ದುಡ್ಡು ಏನಾದರೂ ಕೊಟ್ಟುಬಿಟ್ರೆ ಸರ್ಕಾರಕ್ಕೆ ಹೊರೆಯಾಗಿಬಿಡುತ್ತೆ, ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಆದರೆ ಒಂದು ವೇಳೆ ರೈತರಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಟ್ಟಿದ್ದೇ ಆದರೆ, ರೈತರಿಗೆ ಈ ರೀತಿಯಾಗಿ ಭಿಕ್ಷೆಯ ವಿಷಯ ಆಗಿರ್ಬೋದು, ಭಿಕ್ಷೆಯ ರೂಪದಲ್ಲಿ ಕೊಡದೆ ಅವರ ಸ್ವಾಭಿಮಾನವನ್ನು ಸರ್ಕಾರ ಎತ್ತಿ ಹಿಡಿಬೋದಲ್ವಾ ಅಂತ? ಖಂಡಿತ ಖಂಡಿತ ಸರ್, ಅದು ಕೊಡ್ಬೋದು, ಸರ್ಕಾರಕ್ಕೆ ಕೊಡುವಂತ ಚೈತನ್ಯ ಇದೆ. ಯಾಕೆ ಅಂತಂದ್ರೆ ನಿಮಗೆ ಲಿಕ್ಕರ್ ಲಾಬಿ ಇದೆಯಲ್ಲ ಸರ್, ಏನು ಈಗ ಒಂದು ಟನ್ ಕಬ್ಬನ್ನ ನುರಿಸಿದ್ರೆ 40 kg ಕಾಕಂಬಿ ಬರ್ತದೆ, ಅದರಿಂದ 25 liter ಎಕ್ಸ್ಪೋರ್ಟ್ ಸ್ಪಿರಿಟ್ ಬರ್ತದೆ. ಆ ಸ್ಪಿರಿಟ್ಗೆ ತೆರಿಗೆ ಅವರಿಗೆ ಸರ್ಕಾರಕ್ಕೆ ಅಬಕಾರಿ ಸುಂಕ ಹೋಗ್ತದೆ. ಅದನ್ನ ಬಳಕೆ ಮಾಡ್ಕೊಂಡು ಡಿಸ್ಟಿಲ್ರಿ ಅವರೇ ಅವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರು ವಿಸ್ಕಿ ಬ್ರ್ಯಾಂಡಿನ ಮಾಡಿದಾಗ ಅದ್ರ ಮೇಲೆ ಅಬಕಾರಿ ಸುಂಕ ಹೋಗ್ತದೆ. ಆದ್ರೆ ಇದನ್ನ ಅವರು ಲೆಕ್ಕ ಹಾಕಲಕ್ಕಿಲ್ಲ, ಸರ್ಕಾರಕ್ಕೆ ಆದಾಯದ ಮೂಲ ಯಾವುದು ಅಂತ.
ಅದಲ್ಲದೆ ಬಹುಸಂಖ್ಯಾತರಿಗೆ ಉದ್ಯೋಗ ನೀಡ್ತಾ ಇರ್ತಕ್ಕಂಥ ದುಡಿಯೋಕೈಗೆ ಉದ್ಯೋಗ ಕೊಡ್ತಾ ಇರ್ತದೆ ಬರೀ ಕೃಷಿ ಕ್ಷೇತ್ರ ಮಾತ್ರ. ಅದು ನೀವೇನೇ ಹಾಕಲಿ, ಕಬ್ಬು ಇರ್ಬೋದು ಅಥವಾ ಮತ್ತಾವುದೇ ಬೇರೆ ತರಕಾರಿಗಳದ್ದೇ ಇದ್ದಿರ್ಬೋದು, ಹಾಲಿನ ಉದ್ಯಮಗಳಿರ್ಬೋದು, ಎಲ್ಲವೂ ಕೂಡ ನಿಮಗೆ ಪೂರ್ಣ ಪ್ರಮಾಣ ದುಡಿಯೋ ಕೈಗಳಿಗೆ ಶೇಕಡ 70 ಭಾಗ ದುಡಿಯೋ ಕೈಗೆ ಉದ್ಯೋಗ ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರ ಇದು, ಒಂದೇ ಒಂದು ಕೃಷಿ ಕ್ಷೇತ್ರ. ಅಂತದ್ರೆ ಇದನ್ನ ಅವರು ಸಾಧ್ಯವಷ್ಟು ಕೂಡ ಉತ್ತೇಜಿಸಬೇಕೇ ಹೊರತು ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ರೈತನ ಕಡೆಗಣಿಸ್ತಕ್ಕಂಥ ಇದೆಯಲ್ಲ, ಅದು ಯಾರು ಕೂಡ ಕ್ಷಮಿಸಕ್ಕಾಗೋದಿಲ್ಲ. ಅಂತ ಇಷ್ಟು ರೈತ ವಿರೋಧಿ ನೀತಿನ ಅನುಸರಿಸ್ತಾ ಇರ್ತಕ್ಕಂಥ ಸರ್ಕಾರವನ್ನು ನಾವು ಎಂದು ಕೂಡ ಕಂಡಿಲ್ಲ. ಹಿಂದಿನ ಸರ್ಕಾರಗಳೇನಾದ್ರೂ ನಾವು ಈ ರೀತಿ ದಸರಾಕ್ಕೆ ಅಡ್ಡಿ ಮಾಡ್ತೀವಿ ಅಂತ ಅಂದ ಕೂಡಲೇನೆ ಅವ್ರು ಕರೆದು ನಮ್ಮನ್ನು ಮಾತುಕತೆ ಮಾಡಿ ಗೌರವಯುತವಾಗಿ ಚರ್ಚೆ ಮಾಡಿ ಅದನ್ನ ಬಗೆಹರಿಸ್ಕೊಂತಿದ್ರೆ ಹೊರತು ಇಷ್ಟು ಬಂಡತನದಿಂದ ಯಾವ ಮುಖ್ಯಮಂತ್ರಿನೂ ಕೂಡ ಇದುವರೆಗೆ ಬಂದದ್ದಿಲ್ಲ. ಅಥವಾ ಸರ್ಕಾರ ಬಹಳಷ್ಟು ನಮಗೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ತಾರೆ, ಸದ್ಯ ಬರ್ತಿದ್ದ ಆದಾಯಕ್ಕೆ ಕತ್ರಿ ಬಿದ್ದೈತೆ ಅಂತಂದಾಗ ಮತ್ ದ್ವಿಗುಣ ಯಾವ ರೀತಿ ಆಗ್ತೈತಿ? ಅದರಿಂದ ನಾವು ಏನಾರಾಗ್ಲಪ್ಪ, ಇವರು ಎಲ್ಲಿ ಸರ್ಕಾರಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಾರೆ, ಸರ್ಕಾರಿ ಕಾರ್ಯಕ್ರಮಗಳು ಆಗ್ತವೆ, ಅಲ್ಲಿ ನಾವು ಇನ್ನು ಮುಂದಕ್ಕೆ ಅವ್ರಿಗೆ ಅವ್ರ ಜೊತೆ ಮಾತುಕತೆ ಮಾಡುವಂತ ವಿಚಾರಗಳಿಲ್ಲ. ಏನು ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಅವರಿಗೆ ನಾವು ಪ್ರತಿಭಟನೆ ಮಾಡಿ ಬಿಸಿ ತೋರಿಸ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಅವ್ರ ಹತ್ರ ಮಾತುಕತೆ ಮಾಡ್ತಕ್ಕಂಥ ವಿಚಾರಗಳಿಲ್ಲ. ಆದ್ರಿಂದ ಈ ಸರ್ಕಾರ ಏನಾದ್ರೂ ಗೌರವಿತವಾಗಿ ಇವತ್ತೇನು ಪಾಂಡವರು ಬರ್ತೀವಿ ಅಂತ ಹೇಳ್ತಾರೆ, ಅದನ್ನ ಇವ್ರು ಇಷ್ಟೊತ್ತಾಗಲೇ ಘೋಷಣೆ ಮಾಡ್ಬಿಡ್ಬೇಕಾಯ್ತು, ಕಡೆಯಪ್ಪ ಯಾಕೋ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀನಿ ಅಂತ ರೈತರು ಹೇಳ್ತಾ ಇದಾರೆ. ಆದ್ರಿಂದ ಅವಂತ ವಿಚಾರಕ್ಕೆ ನಾವು ಎಳೆ ಕೊಡೋದು ಬೇಡ, ಅದನ್ನ ಅವ್ರಿಗೆ ಗೌರವಿತವಾಗಿ ಅವ್ರಿಗೇನು ಸಲ್ಲಬೇಕಾದನ್ನು ಸಂದಾಯ ಮಾಡೋಕ್ಕೆ ಘೋಷಣೆ ಮಾಡೋಣ ಅಂತ ಹೇಳ್ಕೊಂಡು ಮಾಡಬರ್ಬೋದಾಯ್ತು, ಅವರಲ್ಲಿ ಇಲ್ಲ ಅದು. ಆದ್ರಿಂದ ಏನೂ ಕೂಡ ಇಷ್ಟು ಬಂಡತನದಿಂದ ಇರ್ತಕ್ಕಂಥ ಸರ್ಕಾರ, ರೈತರು ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ, ಚಳುವಳಿಗಳನ್ನ ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ಕೊಂಡು ಈ 40 ದಿವಸ ಚಳುವಳಿ ಮಾಡ್ತಿದ್ರು ಕೂಡ ಅದಕ್ಕೆ ಯಾವುದೇ ಕಿಮ್ಮತ್ತಿಂದ ನೋಡ್ಕೊಂಡಿರ್ತಕ್ಕಂಥ ಸರ್ಕಾರಗಳು ಎಂದು ಕೂಡ ಬರೋದು ಬೇಡ, ಇದು ಮುಂದಕ್ಕೂ ಕೂಡ ಬರೋದು ಬೇಡ. ಓಕೆ, ಅದರಿಂದ ನಾವೇನಿದ್ರೂ ಕೂಡ ಇವರಿಗೆ ಚಳುವಳಿ ಬಿಸಿನೇ ತೋರಿಸ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಗೌರವ ಕೊಡ್ತಕ್ಕಂಥ ಅದಕ್ಕೆ ಗೌರವ ಗೌರವರೇ ಅಲ್ಲ ಈ ಸರ್ಕಾರ. ಆದ್ರಿಂದ ರೈತರನ್ನ ಯಾರು ನಿರ್ಲಕ್ಷ್ಯ ಮಾಡ್ತಾರೆ ಆ ಯಾವುದೇ ಸರ್ಕಾರ ಕೂಡ ಎಂದೆಂದೂ ಯಶಸ್ಸು ಸಾಧಿಸಕ್ಕೆ ಸಾಧ್ಯವಿಲ್ಲ. ಓಕೆ, ಇದು ನಮ್ಮ ಓಕೆ. ಧನ್ಯವಾದಗಳು ಗೋವಿಂದೇಗೌಡ ಅವರೇ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ಮಧುಚಂದನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಚಂದನ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ 40 ದಿನ ಆಯಿತು ಹೋರಾಟವನ್ನು ಮಾಡ್ತಾ ಇದ್ದೀರಿ, 40 ದಿನ ಯಾವ ರೀತಿ ನಿಮ್ಮ ಹೋರಾಟ ಮುಂದುವರಿತು, ಅದರ ಜೊತೆಯಲ್ಲಿ ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಹೋರಾಟದ ಸಂದರ್ಭದಲ್ಲಿ, ಸರ್ಕಾರ ನಿಮ್ಮ ಸಮಸ್ಯೆಯನ್ನು ಯಾಕೆ ಆಲಿಸ್ತಾ ಇಲ್ಲ, ಏನೆಲ್ಲ ನಿಮ್ಮ ಸಮಸ್ಯೆಗಳು ಬೇಡಿಕೆಗಳಿದ್ದಾವೆ ಅಂತ? ನಾವು ಪ್ರಮುಖವಾಗಿ ಕಬ್ಬಿಗೆ ಒಂದು ಟನ್ಗೆ 40,000 ಕೊಡಿ ಅಂತ ಕೇಳ್ತಿದೀವಿ, ಹಾಲ್ಗೆ 40 ರೂಪಾಯಿ ಕೊಡಿ ಅಂತ ಕೇಳ್ತಿದೀವಿ. ಇನ್ನು 2-3 ಇದಿದೆ, ಇಷ್ಟೆಲ್ಲ ಇಟ್ಕೊಂಡು ಸುಮಾರು 40 ದಿನದಿಂದ ಹಗಲು ರಾತ್ರಿ ನಾವು ಹೋರಾಟ ಮಾಡ್ತಾ ಇದೀವಿ ಬೀದಿಯಲ್ಲಿ. ಕೇವಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಹೆಂಗೆ ರೈತ ಬದುಕ್ಬೇಕು? ಈ ಮೊನ್ನೆ ಗೊಬ್ಬರ ಎಲ್ಲ ಜಾಸ್ತಿ ಮಾಡಿದ್ದಾರೆ, 25-30% ಜಾಸ್ತಿ ಆಗಿದೆ. ಯಾವ ರೀತಿ ನಾವು ಇವ್ರಿಗೆ ಅರ್ಥ ಮಾಡ್ಕೊಳ್ತಾ ನಮ್ಗೆ ಗೊತ್ತಾಗ್ತಿಲ್ಲ. ಈಗ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ನಮ್ಮ ರಾಜ್ಯ ಬೇರೆ ರಾಜ್ಯಗಳಿಗೆ ಮಾದರಿ ಆಗ್ತಾ ಇದೆ, ಬಹಳ ಹೂಡಿಕೆ ಬರ್ತಾ ಇದೆ, ಬಂಡವಾಳ ಬಹಳ ಬರ್ತಾ ಇದೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಇದೆಲ್ಲ ಹೇಳ್ತಾರೆ. ಬೇರೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ರೈತರಿಗೆ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಲಾಗಿದೆ, ಕಬ್ಬಿಗೆ ಬೆಲೆಯನ್ನು ಕೊಡಲಾಗುತ್ತೆ, ಅದರ ಜೊತೆಯಲ್ಲಿ ಬೇರೆ ಬೇರೆ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆಯನ್ನು ಹಾಕಿ ಕೊಡಲಾಗುತ್ತೆ. ನಮ್ಮ ಕರ್ನಾಟಕ ಯಾಕೆ ಬೇರೆ ರಾಜ್ಯಗಳಿಗೆ ಮಾದರಿ ಆಗೋ ಲೆಕ್ಕಕ್ಕೆ ಈ ಒಂದು ವಿಷಯದಲ್ಲಿ ಬೆಳೀತಾ ಇಲ್ಲ ಅಂತ? ಬೇರೆ ರಾಜ್ಯ ಗುಜರಾತ್ ಅಲ್ಲಿ 4,400 ರೂಪಾಯಿ ಇದೆ, ಹರಿಯಾಣ ಪಂಜಾಬ್ ಅಲ್ಲಿ 3,800 ರೂಪಾಯಿ ಇದೆ ಕಬ್ಬಿಗೆ. ನಮಗ್ ಮಾತ್ರ ಈ ಮಂಡ್ಯ ಭಾಗದ ರೈತರಿಗೆ ಮಾತ್ರ 2,700 ಚಿಲ್ಲರೆ ಕೊಡ್ತಾ ಇದಾರೆ. ಒಂದು ಎಲ್ಲಿ ರೈತನಿಗೆ ಕಬ್ಬು ಬೆಳೆಯೋದ್ರಿಂದ ಅವನ್ಗೇನ್ ದುಡ್ಡು ಮಾಡ್ತಿಲ್ಲ, ಲಾಸ್ ಆಗ್ತಾ ಇರೋದು ಅವ್ರಿಗೆ. ಇವರು ವಾಣಿಜ್ಯ ಬೆಳೆ ಅಂತ ಹೇಳ್ತಾರೆ, ಪಾಪ ನಿಜವಾಗ್ಲೂ ಕಟಾವ್ಗೆ 1,000 ರೂಪಾಯಿ ಕೊಡ್ಬೇಕು ಒಂದ್ ಟನ್ಗೆ. ಏನದು ಇದ್ ಮಾಡೋದು, 1,000 ರೂಪಾಯಿ ಖರ್ಚಾಗ್ತದೆ ಬರೀ ಕಟಾವ್ಗೆ? ಇಲ್ಲ ಗೊಬ್ಬರ ಉಪ್ಪು ಎಲ್ಲ ಹಾಕೊಂಡು ಅವ್ನಿಗೆ ಏನ್ ಕೈಗೆ ಏನು ಸಿಗ್ತಾನೆ ಇಲ್ಲ. ಇನ್ನೇನ್ ಈ ಅರ್ಥ, ಇನ್ ಯಾವ ರೀತಿ ಹೇಳ್ಬೇಕು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಕೇನಕ್ಕೆ ರೇಟ್ ಕೇಳಿದ್ರೆ ಆ ಕಡೆ ನಮ್ಮ ಮುಖ್ಯಮಂತ್ರಿಗಳು ಏನು ಮಾತನಾಡದೆ ಹೋಗ್ತಾರೆ, ಇನ್ನೇನ್ ಇನ್ ಯಾವ ರೀತಿ ಕೇಳ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಧನ್ಯವಾದಗಳು ಮಧುಚಂದನ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.
ಬೇರೆ ಬೇರೆ ರಾಜ್ಯಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಬೆಲೆಯನ್ನು ಕೊಡಲಾಗ್ತಾ ಇದೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿ 2700 ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಬೇರೆ ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಸರಿಸುಮಾರು 1200-500 ರೂಪಾಯಿವರೆಗೆ ಕಡಿಮೆ ಹಣವನ್ನು ನಮ್ಮ ರಾಜ್ಯದಲ್ಲಿ ಪಾವತಿ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ರೈತರು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇರುವಂತದ್ದು.